ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಅಪ್ಚಾರ ಅಪ್ಚಾರ ರಂಗಯ್ಯ ರಂಗಯ್ಯ ಏನಮ್ಮ ಅವರೇ ಇಲ್ಲಿರೋ ರಾಮ ಸೀತಾ ಫೋಟೋ ತೆಗೆದ್ಬಿಟ್ಟು ಈ ದರಿದ್ರನ ಹಾಕಿರೋ ದಗಲಬಾಜಿ ಯಾರು ಗೊತ್ತಿಲ್ಲಮ್ಮ ನಾನೇ ಅದಕ್ಕೆ ಯಾಕೆ ಹಾಕ್ದೆ ಯಾರೋ ಕೊಟ್ರು ಫಿಗರ್ ಚೆನ್ನಾಗಿದೆಯಲ್ಲ ಅಂತ ತನ್ನ ನೇಟ್ ಹಾಕ್ದೆ ನೋಡ್ ಕಾಶಿ ನೋಡ್ತಾ ಇದೀನಲ್ಲ ನಾನು ನೋಡೊಂದಿದ್ದು ಇಲ್ಲಿ ಈ ಮನೆ ರಾಮಂದ್ರ ಇದ್ದಾಗೆ ಇಲ್ಲಿ ರಾಮನ್ ಫೋಟೋ ಇರಬೇಕು ಇಲ್ಲ ನಮ್ಮವ್ರ ಫೋಟೋ ಇರಬೇಕು ಮುಂಚೆ ದರಿದ್ರನ್ ಕಿತ್ಬಿ ಸಾಕು ದರಿದ್ರನ ಈ ಫೋಟೋನ ನಮ್ ಗುರು ನೋಟ್ ನೀ ನಮ್ಮ ಯಜಮಾನ್ರ ಕ್ಲೋಸ್ ಫ್ರೆಂಡೇ ಇರ್ಬೋದು ಇಲ್ಲ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡಿರ್ಬೋದು ಆ ಸದರ ತಗೊಂಡು ನಮ್ ಸ್ವಂತ ವಿಷಯಕ್ಕೆ ತಲೆ ಹಾಕ್ಬೇಡ ಮೊದಲೇ ಅನಿಷ್ಟನ್ ಕಿತ್ಬಿ ಸಾಕು ಸರಿ ಬಿಡಿ ಸುಂದರವಾಗಿರೋ ವಸ್ತುನ ನೋಡಕ್ಕೂ ಪುಣ್ಯ ಮಾಡಿರ್ಬೇಕು ಸೀತಾ ಸೀತಾ ಯಾರು ದೇವ್ರ ಫೋಟೋ ತೆಗ್ದಿ ದರಿದ್ರ ಫೋಟೋ ಹಾಕಿರೋದಲ್ಲಿ ಸೀತಾ ಗುರುಗುರು ಕಿರಿಸ್ಬೇಡ ನಾನೇನೆ ತಗಿದ್ದು ಯಾಕೆ ಅದಕ್ಕೆ ಈ ಮನೆನ ರಾಮಂದ್ರ ಅಂದ್ರು ಎಲ್ ದೃಷ್ಟಿ ಆಗ್ಬಿಡುತ್ತು ಅಂತ ಈ ಗ್ಲಾಮರ್ ದೇವತೆನ ಇಲ್ಲೇ ತಾಕಿದ್ದೀನಿ ಹೆಂಗೆ ಮೊದಲ ಫೋಟೋನ ಅಲ್ಲಿಂದ ತೆಗೆದ್ವಿ ಸಾಕು ಇದನ್ನ ತೆಗೆದ್ರೆ ಅಷ್ಟೇ ನೀನ್ ಹಿಂಗೆ ಭಜನೆ ಮಾಡ್ತಾ ಕೂತಿರ್ಬೇಕಾಗುತ್ತೆ ಮದುವೆ ಆದ್ರೂ ಬ್ರಹ್ಮಚಾರಿಯಾಗಿ ಇರ್ಬೇಕಾಗುತ್ತೆ ನೀನ್ ಹಿಂಗೆ ಇದ್ರೆ ನಿಂಗ್ ಮೂಡ್ ಬರೋದ್ ಯಾವಾಗ ಗುರು ಲೋ ಮೂಡ ಈ ಮನೇಲಿ ಸೀತಾರಾಮನ್ ಫೋಟೋ ಇರ್ಬೇಕು ಇಲ್ಲ ನನ್ ಸೀತಾ ಫೋಟೋ ಇರ್ಬೇಕು ಮೊದಲೊಂದು ತೆಗ್ದ್ವಿ ಸಾಕು ಹೋಗೋ ತೆಗಿತೀನಿ ನನಗೇನಾಗ್ಬೇಕು ಆದ್ರೆ ಈ ಕಾಶಿ ಒಂದ್ ಮಾತು ಹೇಳ್ತಾನೆ ತಿಳ್ಕೊಳ್ಳಿ ಎಲ್ಲ ಬಿಟ್ಬಿಟ್ಟು ಗಂಡ ಹೆಂಡತಿ ಕಾಶಿಗೋ ರಾಮೇಶ್ವರಕ್ಕೋ ಹೋಗಿ ರಾಮ ಸೀತೆ ಅಂತ ಭಜನೆ ಮಾಡ್ತಾ ಕೂತಳಿ ನನ್ಗೇನಾಗ್ಬೇಕು ನೀನು ತಗೊಂಡ್ ಹೋಗಿಲ್ವಾ ತಗೊಂಡ್ ಹೋಗ್ತಾ ಇದ್ದೆ ಅಂದವೇ ವರ್ಕೌಟ್ ಆಗುತ್ತಾ ಅಂತ ನೋಡ್ದೆ ಆದ್ರೆ ನಿಮ್ ಪೂಜೆ ಎಲ್ಲ ಆಯ್ತಾ ಎಲ್ಲಿ ಈ ಕರಡಿ ಆಟ ಬಂದ್ಬಿಡ್ತಲ್ಲ ಅಲ್ಲ ರೀ ನಿಮ್ಗೆ ಇಂಥವ್ರ ಸ್ನೇಹ ಬೇಕಾ ಸೀತಾ ಇಂತ 100 ಜನ ಬಂದ್ ನನ್ ತಲೆ ಕೆಡ್ಸಿದ್ರು ನನ್ ಮನ್ಸಲ್ಲಿ ನಿನ್ ಫೋಟೋ ಬಿಟ್ಟು ಬೇರೆ ಯಾವ್ದು ಇಲ್ಲ ರೀ ನನ್ ಕಂಡ ಅಷ್ಟೊಂದು ಪ್ರೀತಿನ ನನಗಿರೋದು ಒಬ್ಳೆ ಅಂತಲ್ವಾ ನಿನ್ ಬಿಟ್ಟು ಬೇರೆ ಯಾರನ್ನು ತಪ್ಪಿಸ್ಲಿ ಅದ್ ಸರಿ ಮಾವಯ್ಯ ಇಲ್ಲ ಚೇಚೆ ಅವ್ರ ಕಷ್ಟಕ್ಕೆ ಈಗ್ಲಾದ್ರೂ ಪ್ರತಿಫಲ ಸಿಕ್ತಲ್ಲ ಇಷ್ಟು ಒಳ್ಳೆ ವಿಷಯ ಕೇಳಿದ್ಮೇಲೆ ನಾನೇ ಕೋಪ ಮಾಡ್ಕೋಬೇಕು ದತ್ತು ತಗೊಡಕ್ಕೆ ನಿಮ್ ತಂದೆ ಹೇಗೂ ಮೊಮ್ಮಗ ಅಂತ ಕೊರಗ್ತಿದ್ದಾರೆ ಅವ್ರ ಸಂಕಟ ನೋಡಕ್ ಹೋಗ್ತಿಲ್ಲ ಹೀಗೆ ಕೊರ್ಗಿ ಕೊರ್ಗಿ ಎಲ್ಲ ಹಾಸಿಗೆ ಹಿಡಿತಾರು ಅಂತ ಹಠ ಮಾಡೋದು ಹಾಸಿಗೆ ಹಿಡಿಯೋದೆಲ್ಲ ಮಾಮೂಲಿ ಅವ್ರಿಗೆ ಅದಕ್ಕೆ ಯಾಕೆ ಫೀಲ್ ಮಾಡ್ತೀಯ ಅದು ಅಲ್ದೆ ಯಾರ್ಗೋ ಹುಟ್ಟಿದ್ ಮಗು ನಮ್ಗೆ ಯಾಕೆ ಸ್ವಲ್ಪ ದಿನ ತಡ್ಕೋಬೋದಲ್ಲ ತಡ್ಕೊಂಡ್ರೆ ಹುಡ್ತಾರ ಔಷಧಿ ತಗೋತಾ ಇದ್ದೀನಿ ಆದ್ರೂ ಆಗ್ಬೋದು ಇನ್ನೊಂದ್ ಮಗು ಹುಟ್ಟಿದ್ರೆ ಏನು ಇಬ್ಬರಾಗ್ತಾರೆ ಅಷ್ಟೇ ನೋಡು ಸೀತಾ ನಮ್ಮ ಅಪ್ಪನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನಿನಗೆ ಯಾವ ತರ ಅನ್ಯಾಯನೂ ಮಾಡ್ತಿಲ್ಲ ಮಾಡೋದು ಇಲ್ಲ ಎಲ್ಲ ನ್ಯಾಯವಾಗಿ ನಡ್ಕೋತಾ ಇದ್ದೀನಿ ಅಬ್ಬಾ ಈಗ ನನಗ್ ಧೈರ್ಯ ಬಂತು ಅಯ್ಯೋ ಮರಳಾಗ್ ಬಿಡ್ಬೇಡ ಕಣಮ್ಮ 6 ತಿಂಗಳ ಆದ್ಮೇಲೂ ನಾನು ಬದುಕಿದ್ರೆ ನಿಜ ಹೇಳಿದಾನೆ ಅಂತ ಅಷ್ಟೊಳಗೆ ಏನಾದ್ರು ಘಟಕ್ ಅನ್ಬಿಟ್ರೆ ಸುಳ್ಳು ಹೇಳಿದಾನೆ ಅಂತ ಕರ್ಕೊಂಡೋಗು ನೇಪಾಳಿಂದ ದಣದ್ ಬಂದಿದ್ದಾನೆ ಬಿಸಿ ಬಿಸಿ ನೀರ್ ಹಾಕಿ ಹೊಟ್ಟೆ ತುಂಬಾ ಊಟಕ್ಕೆ ಹಾಕು ಬನ್ನಿ ನಾನ್ ತಾಯಾಗಿರೋದ್ರಿಂದ ನನ್ನ ಮಗು ಯಾಕೆ ಕಳ್ತಿದೆ ಅಂತ ಗೊತ್ತಾಗ್ಲಿಲ್ಲ ನೀವ್ ತಾಯಾಗಿರೋದ್ರಿಂದ ಮಗುನ ಹಸು ನಿಮಗ್ ಗೊತ್ತಾಯ್ತು ನಿಮ್ ಸಹಾಯ ಯಾವತ್ತು ಮರೆಯುವ ನಿನ್ನೆ ಇನ್ಯಾರು ನೋಡುತ್ತೀನಿ ಏನದ್ ಕೈಯಲ್ಲಿ ಮಲ್ಗೆ ಮಲ್ಗೆ ಹೂ ಯಾರ್ಗೆ ಇನ್ಯಾರ್ಗೆ ನಿನಗೆ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಒಂದು ದಿನನೂ ಹೂ ತಗೊಂಡ್ ಬರ್ಲಿಲ್ಲ ಇವತ್ತೇನ್ ಸ್ಪೆಷಲ್ ಈಗ ಗವರ್ಮೆಂಟ್ ಚೇಂಜ್ ಆಗೋಯ್ತಲ್ಲ ಅದಕ್ಕೆ ಹೌದಾ ಹಾಗಾದ್ರೆ ನೀವೇ ಮುಟ್ಸಿ ಮುಗಿಸ್ತೀನಿ ಏನ್ ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ತಲೆಯಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀನಿ ಏನು ಇಲ್ಲ ಚೇಡು ಇಲ್ಲ ಮುಟ್ಸಿ ಮುಟ್ತೀನಿ ಎಷ್ಟು ಮುಡಿಸ್ತೀರಾ ಮುಡಿಸ್ಬಿಟ್ಟೆ ಆಯ್ತು ಬೇಗ ಮುಡಿಸಿ ಆಯ್ತು ಆಯ್ತಾ ಬನ್ನಿ ಸ್ನಾನ ಮಾಡಿ ಬರ್ತೀನಿ ನಡಿ ಸಾರಿ ಮನೀಷ ನಿನಗೋಸ್ಕರ ಹೂ ತಂದೆ ಅಷ್ಟಲ್ಲಿ ಪರವಾಗಿಲ್ಲ ಬಿಡಿ ಮೊದಲು ಕೊಡ್ಬೇಕಾಗಿರೋದು ಅಕ್ಕಂಗೇನೆ ಅವಳು ಗೊತ್ತಿಲ್ದೇನೆ ಅರ್ಧ ಒಳಗಿಟ್ಟುಬಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ತಿರ್ಗೋ ಬೇಡ ರೀ ಯಾರಾದ್ರೂ ನೋಡ್ತಾರೆ ಯಾರು ನೋಡೋದಿಲ್ಲ ತಿರ್ಗೋ ಕಿಚನ್ ಅಲ್ಲಿ ಏನ್ ಮಾಡ್ತಾ ಇದ್ಯೋ ಮಗನೇ ನೀನು ಹೂನ ಹೇಗಿರ್ತಿದ್ಯಾ ಅಂತ ನೋಡ್ತಿದ್ದೆ ಯಾಕಿಟ್ಟೆ ನಿಮ್ಮಮ್ಮಂಗೆ ಇಟ್ಟಂಗೆ ನಿಮ್ಮ ಇವ್ರಿಗಿಟ್ಟೆ ಅಮ್ಮಂಗೆ ಅಪ್ಪ ಇರ್ತಾರೆ ಏನೋ ಇದೆ ಆದ್ರೆ ಇವ್ರಿಗೆ ಯಾಕಿಟ್ಟೆ ಇವ್ರು ಅಮ್ಮನ್ ತರಾನೇ ಅಮ್ಮನ್ ಹೂವ ಇಟ್ಟು ಇವ್ರಿಗೆ ಹೂವ ಇಡ್ಲಿಲ್ಲ ಅಂದ್ರೆ ತುಂಬಾ ಫೀಲ್ ಮಾಡ್ಕೋತಾರೆ ಲೋ ತಂದೆ ಈ ವಿಷಯ ಮಾತ್ರ ಅಮ್ಮನ್ಗೆ ಎಬೇಡ ಕಣ ಹೇಳಿದ್ರೆ ಏನಾಗುತ್ತೆ ಜೋಬಲ್ ಬಾಂಬಿಟ್ಟು ದಮಾರ್ ಮಾಡ್ಬಿಡ್ತಾಳೆ ಅಷ್ಟು ಭಯ ಇರೋ ನೀನು ಯಾಕಿತ್ತೆ ನೀನು ನೋಡ್ದೆ ಅಂತ ಗೊತ್ತಿಲ್ದೆ ಇಲ್ಲಿ ನೋಡು ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ಸ್ವೀಟ್ ಕೊಡಿಸ್ತೀನಿ. ನೀನ್ ಏನ್ ಕೇಳಿದ್ರು ಕೊಡಿಸ್ತೀನಿ. ಏನು ಇಲ್ಲ, ಲೆಕ್ಕ ಕೇಳಿದೆ 2+2 ಎಷ್ಟು ಅಂತ ಕೇಳಿದೆ, 6 ಅಂತ ಕರೆಕ್ಟ್ ಆಗಿ ಹೇಳಿದ್ರೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತೆ, ಅಲ್ವೇನಾ? ಇಲ್ಲಮ್ಮ ಡ್ಯಾಡಿ, ಮಲ್ಗೆ ಹೂನಾ ನಿನಗೆ ಮುಟ್ಸೋದ್ ನೋಡ್ದಲ್ಲ, ಅದಕ್ಕೆ ದಿನ ಅದೇ ತರ ಮುಟ್ಸೋ ಅಂತ ಹೇಳ್ತಿದ್ದೇನೆ, ಅಲ್ವೇನಾ? ಇಲ್ಲಮ್ಮ ಡ್ಯಾಡಿ, ಮಲ್ಗೆ ನಿನ್ ಮಕ್ಕದಲ್ಲಿ ಏನ್ ಆಗ್ಬಿಟ್ಟಿದೆಯಲ್ಲ ಅಲ್ಲಿ. ಅಯ್ಯೋ ಏನಾಯ್ತು ಡಾಕ್ಟರ್? ಸುಮ್ನೆ ಇನ್ಮೇಲೆ ಈ ಸೀರೆಗಳು ಉಟ್ಕೋ ಬೇಡ ಅಕ್ಕ, ನನಗೆ ಹಾಕಿದ್ದಲ್ಲ. ಪರವಾಗಿಲ್ಲ ತಗೋ, ನಾನು ಈ ಸೀರೆಗಳನ್ನ ಉಪಯೋಗಿಸಲ್ಲ ತಗೋ. ನೇಪಾಲ್ ಸುಂದರಿ, ಈ ಮನೆಗೆ ಬಂದು ನೀನು ಬೊಂಬಾಟ ಬಿಡಿದೆಯಲ್ಲೇ. ಶಬ್ದ ಮಾಡಬೇಡ, ಅದು ಕೇಳಿಸ್ಕೊಂಡ್ಬಿಡುತ್ತೆ. ನೀನೇನು ಹತ್ಕೊಂಡು ಎಷ್ಟು ದಿನಗಳಾಯ್ತು ಚಿನ್ನ? ನಿನಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ನಿನ್ ಜೊತೆ ಮಾತಾಡಕ್ಕೂ ಟೈಮ್ ಸಿಗ್ತಾ ಇಲ್ವೇ? ಏನಾದ್ರೂ ಸರಿ, ಆದಷ್ಟು ಬೇಗ ನಿನ್ನ ನಾನು ನಿನ್ ಮಧ್ಯ ನಿಲ್ಲಿ. ಏನ್ರಿ ಇದು? ಏನು ಏನು ಇಷ್ಟು ದಿನ ನೀವು ತುಂಬಾ ಒಳ್ಳೆಯವರು, ಶ್ರೀರಾಮಚಂದ್ರ ಅಂತ ತುಂಬಾ ಸಂತೋಷ ಪಟ್ಟಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು ನಿಮ್ ನಿಜ ಸ್ವರೂಪ ಏನು ಅಂತ. ನಿಜ ಹೇಳಿ, ಯಾರು ಅಂತ ಹಿಡ್ಕೊಂಡ್ರಿ? ಯಾರು ಯಾರು ಅಂತ ಹಿಡ್ಕೋತೀನಿ ನಾನು? ನಾನು ನೀನು ಅಂತ ಹಿಡ್ಕೊಂಡೆ ಚಿನ್ನ. ನಾನೇ ಅಂತ ಹಿಡ್ಕೊಂಡಿದ್ರೆ ಎಷ್ಟು ದಿನ ಆಯ್ತು ಅಂತ ಯಾಕೆ ಹೇಳಿದ್ರಿ? ರಾತ್ರಿ ಎಲ್ಲ ನನ್ನ ಪಕ್ಕದಲ್ಲೇ ಮಲಗಿದ್ರಿ. ರಾತ್ರಿಯಿಂದ ಇಲ್ಲಿವರೆಗೂ 18 ಗಂಟೆ ಆಯ್ತಲ್ಲ ಚಿನ್ನ, ನಿನ್ನ 1 ಗಂಟೆ ಬಿಟ್ಟಿದ್ರು 1 ದಿನ ಕಳೆದಂಗ ಆಗುತ್ತೆ, ಅದಕ್ಕೆ ಅಷ್ಟು ದಿನ ಆಯ್ತು ಅಂದೆ. ಮತ್ತೆ ನಿನಗೆ ಅನ್ಯಾಯ ಮಾಡ್ತಿದ್ದೀನಿ ಅಂತ ಯಾಕೆ ಹೇಳಿದ್ರಿ? ಇಷ್ಟು ದಿವಸ ರಾತ್ರಿ ಆಗ್ಲೂ ನೀನ್ ಸರಿ ಇಟ್ಕೊಂಡೇ ಓಡಾಡ್ತಿದ್ದೆ. ಈಗ ಹೊಸ ಕೆಲಸದೊಳಗೆ ಬಂದ್ಮೇಲೆ ನಿನ್ನ ಡೇವ್ ಟಚ್ ಮಾಡಕ್ಕೆ ಆಗ್ತಿಲ್ವಲ್ಲ, ಇದು ಅನ್ಯಾಯ ಅಲ್ವೇನು? ಇಷ್ಟೇನಾ? ಬೇರೆ ಏನಾದ್ರು? ಸೀತಾ, ನಿನ್ ರಾಮನ್ನ, ಈ ಶ್ರೀರಾಮನ್ನ ಅನುಮಾನಿಸ್ತೀಯ? ಛೇ ಛೇ ಛೇ, ನಾನು ಯಾಕೆ ಬದುಕ್ಬೇಕು? ನಾನು ಈಗಲೇ ಗ್ಯಾಸ್ ಅಲ್ಲಿ ಓಪನ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ. ಹೌದು ಸೀತಾ, ನೀನೇನು ನಾನು ಅನುಮಾನಿಸಿದ್ಮೇಲೆ ನಾನು ಯಾಕೆ ಬದುಕ್ಬೇಕು? ಯಾರಿಗೋಸ್ಕರ ಬದುಕ್ಬೇಕು? ನಿಮ್ ಡಬಲ್ ಮೀನಿಂಗ್ ಡೈಲಾಗ್ ನ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ. ಇಟ್ಸ್ ಆಲ್ ರೈಟ್. ಎಷ್ಟೋ ಆಸೆಯಿಂದ ನಿನ್ನ ಹತ್ರ ಬಂದೆ, ಆದ್ರೆ ನೀನು ನನ್ನ ಡಿಸಪಾಯಿಂಟ್ ಮಾಡ್ಬಿಟ್ಟಿಯಲ್ಲ. ಸರಿ, ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಈಗ ಮತ್ತೆ ಆ ಮೂಡ್ ಬರೋದಿಲ್ಲ, ಮತ್ತೆ ಅವಾಗ ನೋಡ್ಕೊಳ್ಳೋಣ. ನಾನಿಂಥ ಪಾಪಿ, ಅವ್ರನ್ನ ಸುಮ್ನೆ ಏನೇನೋ ಒಂದು ಅವ್ರ ಮನ್ಸನ್ನು ನೋಯಿಸ್ಬಿಟ್ಟೆ. ನೀನು ಮನೆಯಲ್ಲೇ ಇದ್ರೆ ಅಮ್ಮ ಬಂದು ಹೊಡಿತಾಳೆ, ನೀನ್ ಆಟ ಆಡ್ಕೋ ಹೋಗು. ಲೈನ್ ಕ್ಲಿಯರ್ ಆಗೋಯ್ತು. ಸಿಗ್ಲಾರ್ದೆ ಸಿಕ್ಕಿದ್ಯಾ? ನಿನ್ಗೆ ಬಿಡ್ತೀನಾ? ಅಕ್ಕ ಬಂದ್ಬಿಡ್ತಾರೇನೋ. ಅಕ್ಕ ಮಾರ್ಕೆಟ್ಗೆ ಹೋಗಿದ್ದಾಳೆ, ಇನ್ನು ಅವಳು 1 ಅವರ್ ಆದ್ರೂ ಬರೋದಿಲ್ಲ. ಹೌದು, ಹಸಿಮೆಣಸಿನಕಾಯಿ ಇದೆಯಲ್ವೋ ನೋಡ್ಕೊಂಡು ಹೋಗೋಣ. ಅರೆ, ನಾನು ಚಾನ್ಸ್ ಸಿಗದೆ ಸಾಯ್ತಾ ಇದ್ದೀನಿ, ಈ ಲಕ್ಕಿ ಚಾನ್ಸ್ ಬಿಟ್ಬಿಡ್ತೀನಿ. ಸೀತಾ, ನೀನೇನ್ ಇಲ್ಲಿ? ಯಾಕೆ ಹೊರಗಡೆ ಹೋದೆ ಅನ್ಕೊಂಡ್ರ? ಅದಲ್ಲ, ಇವಳ ನೋಡಿ ನೀನು ಅಂತ ಅನ್ಕೊಂಡು ನಿಮ್ ಮುಂದೆ ತಾನೇ ಹೊರಗಡೆ ಹೋದೆ, ಅಷ್ಟರಲ್ಲಿ ಹೊರಗಡೆ ಬಂದಂತೆ ಹೇಗೆ ಅನ್ಕೊಂಡ್ರಿ? ಈಗ ಯಾಕೆ ಬಂದು ಹಾಗೆ? ನನಗೂ ಅವ್ರಿಗೂ ವ್ಯತ್ಯಾಸ ಗೊತ್ತಾಗ್ಲಿಲ್ವಾ ನಿಮ್ಗೆ? ಅದ್ಯಾಕೆ ಗೊತ್ತಾಗುತ್ತೆ, ಇನ್ನೇನು ಸೀರೆ ನೋಡಿ ಇವಳ ನೀನು ಅನ್ಕೊಂಡು ಈಗ ತಕೊಂಡೆ ಅಷ್ಟೇ. ಹಣ್ಣು ಈ ಕಡೆ ಅನ್ಕೊಂಡ್ ಹಾಗೆ ಆಯ್ತು. ಅಲ್ಲ ಮನೀಷಾ, ಅವ್ರೇನು ಅಕಸ್ಮಾತ್ ಬಂದ್ ಹಿಡ್ಕೊಂಡಿರ್ಬಹುದು, ನಿನ್ ಬಾಯಿಗೆ ಏನಾಗಿತ್ತು? ಕಿರ್ಚೋ ತಾನೆ? ಕಿರ್ಚಿದ್ರೆ ನಾನು ಮರ್ಯಾದೆ ಹೋಗುತ್ತೆ ಅಂತ ಕಿರ್ಚಿಲ್ಲ ಪಾಪ. ಇನ್ಮೇಲೆ ನೀವ್ ಅಡಿಗೆ ಮನೆ ಕಡೆ ಕಾಲಿಡ್ಬೇಡಿ. ನಿಮ್ಗೆ ಏನ್ ಬೇಕಿದ್ರು ನನ್ನನ್ನು ಕರೀರಿ, ನಾನ್ ಬರ್ತೀನಿ. ಹೋಗಿ ನೋಡು, ನೀನ್ ಅಡಿಗೆ ಮನೇಲಿ ಕೆಲಸ ಮಾಡು. ಸೀರೆ ಹೋಗಿ ಸ್ಟವ್ ಮೇಲೆ ಬಿದ್ರು, ಸ್ಟವ್ಗೆ ಬಂದು ಸೀರೆ ಮೇಲೆ ಬಿದ್ರು, ಸುಡೋದು ನಿನ್ಮೈ. ಅಂದ್ರೆ ನಾನ್ ಕೊಟ್ಟಿರೋ ನೈಲಾನ್ ಸೀರೆಗಳು ನಿನ್ಗೆ ಅಡಿಗೆ ಮನೆಗೆ ಸರಿ ಹೋಗಲ್ಲ, ಆ ಸೀರೆಗಳನ್ನೆಲ್ಲ ವಾಪಸ್ ಕೊಟ್ಬಿಡು. ನಾನು ನಿನಗೆ ಕಾಟನ್ ಸೀರೆ ಕೊಡ್ತೀನಿ.